ವಿದೇಶದಲ್ಲಿ ಉಲ್ಬಣಗೊಂಡಿರುವ ಕೋವಿಡ್ ತಡೆಗೆ ಭಾರತದಲ್ಲಿ ಸಾಂಕ್ರಾಮಿಕದ ವಿರುದ್ದ ಹೋರಾಡಲು ಎಲ್ಲ ರೀತಿಯ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಎಂದು ನಾಗರಿಕ ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ತಿಳಿಸಿದರು ಆರೋಗ್ಯ ರಕ್ಷಣೆಯನ್ನು ಸಮಗ್ರ ಆರೋಗ್ಯ ರಕ್ಷಣೆಯಾಗಿ ಪರಿವರ್ತಿಸುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ ಪ್ರಧಾನಿ ಅವರ ಒಂದು ರಾಷ್ಟ ಒಂದು ಆರೋಗ್ಯದ ದೃಷ್ಟಿಕೋನವನ್ನು ಅನುಸರಿಸಿ ನಾವು ಒಟ್ಟಾಗಿ ಕೋವಿಡ್ ನಿಭಾಯಿಸಿದ್ದೇವೆ ಸೋಮವಾರದವರೆ ಗೆ ಇನ್ನೂರ ಇಪ್ಪತ್ತು ಕೋಟಿ ಲಸಿಕೆ ಡೋಸ್ ಗಳನ್ನು ನೀಡಲಾಗಿದೆ ಎಂದರು ಆಯುಷ್ಮಾನ್ ಭಾರತ್ ದೇಶದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಶಿಕ್ಷಿತ ಮತ್ತು ಸ್ವಸ್ಥ ಭಾರತದಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂಬ ಪ್ರಧಾನಿಯವರ ಚಿಂತನೆ ಸ್ಪಷ್ಟವಾಗಿದೆ ದೂರದ ಪ್ರದೇಶಗಳಲ್ಲಿ ಲಸಿಕೆ ಮತ್ತು ಔಷಧ ವಿತರಣೆಗೆ ಡ್ರೋನ್ಗಳನ್ನು ಬಳಸಲಾಗುತ್ತಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದೇಶದಲ್ಲಿ ಕೇವಲ ಆರು ಏಮ್ಸ್ಗಳಿದ್ದವು ಆದರೆ ದೇಶದಲ್ಲಿಂದು ಏಮ್ಸ್ಗಳ ಸಂಖ್ಯೆ ಇಪ್ಪತ್ತೆರಡಕ್ಕೆ ಏರಿಕೆಯಾಗಿದೆ ಎಂದು ತಿಳಿಸಿದರು ಅಲ್ಲದೆ ದೇಶದಲ್ಲಿಂದು ಮೂರು ಸಾವಿರದ ಮುನ್ನೂರ ಮೂವತ್ತೆಂಟು ಟೆಸ್ಟಿಂಗ್ ಲ್ಯಾಬ್ಗಳಿದ್ದು ಕೋವಿಡ್ನಂತಹ ಪರಿಸ್ಥಿತಿ ನಿಭಾಯಿಸಲು ಸಹಕಾರಿಯಾಗಿದೆ ಎಂದರು